ಕೊಳವೆ ಬಾವಿಗೆ ಬಿದ್ದಿದ್ದ ಬಾಲಕನ ಆರೋಗ್ಯ ನಾರ್ಮಲ್ ಆಗಿದೆ. ಬಾಲಕ ಸಾತ್ವಿಕ್ನ ಪಲ್ಸ್, ಉಸಿರಾಟವು ಎಲ್ಲವೂ ಕೂಡ ನಾರ್ಮಲ್ ಸ್ಥಿತಿಯಲ್ಲಿದೆ. ನೋಡಿ, ನಿಜಕ್ಕೂ ಪವಾಡ ಇದು. ಆ ಮಗು ಸಾತ್ವಿಕ್ 20 ಗಂಟೆ ರೀ ಅನ್ನ ಇಲ್ಲ, ನೀರಿಲ್ಲ, ಅದು ಕೃತಕ ಉಸಿರಾಟ. ನಿಜಕ್ಕೂ ಸಾವನ್ನೇ ಗೆದ್ದು ಬಂದ ವೀರಾತ. ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ, ಎಲ್ಲ ನಾರ್ಮಲ್ ಆಗಿದೆ ರೀ, ಸ್ವಲ್ಪ ತರ್ಚಿದ ಗಾಯ ಅಷ್ಟೇ. ಲಚ್ಚಾಣ ಗ್ರಾಮದಲ್ಲಿ ಕೊಳವೆ ಬಾವಿಗೆ ಬಿದ್ದಿದ್ದ ಸಾತ್ವಿಕ್ ಬಹಳ ಹರಸಾಹಸ ಪಟ್ಟು ಬಹಳ ಶ್ರಮ ವಹಿಸಿ ನಿನ್ನೆ ಮಧ್ಯಾಹ್ನ 2 ಗಂಟೆ ಹೊತ್ತಿಗೆ ಆತನನ್ನು ಹೊರಗೆ ತೆಗೆಯಲಾಯಿತು. 20 ಗಂಟೆಯ ನಂತರ ಬಹಳ ಆತಂಕ ಇತ್ತು, ಎಲ್ಲಾದರೂ ಬ್ಲಡ್ ಏನಾದರೂ ಸರ್ಕ್ಯುಲೇಷನ್ ಸ್ವಲ್ಪ ಏನಾದರೂ ಆಗಿರ್ಬೋದು ಅಂತ. ಯಾಕಂದರೆ ಆತ ತಲೆ ಕೆಳಗೆ ಮಾಡಿ ಬಿದ್ದಿದ್ದು, ಅಂದರೆ ಬ್ರೈನ್ಗೆಲ್ಲವೂ ಕೂಡ ಅದು ಏನಾದರೂ ಎಫೆಕ್ಟ್ ಆಗ್ಬೋದಾ ಅನ್ನುವಂಥ ಒಂದು ಭಯ ಇತ್ತು. ಏನೂ ಆಗಿಲ್ಲ, ಸಾತ್ವಿಕ್ ಸಾವನ್ನ ಗೆದ್ದು ಬಂದ ಸಾತ್ವಿಕ್. ನಾರ್ಮಲ್ ಆಗಿದೆ ಪಲ್ಸು, ಉಸಿರಾಟವೂ ಕೂಡ ನಾರ್ಮಲ್ ಆಗಿದೆ. ವೈದ್ಯರು ಅದೇ ಆಶ್ಚರ್ಯವನ್ನು ವ್ಯಕ್ತಪಡಿಸಿದರು. 20 ಗಂಟೆ ರೀ ಒಂದು ಸಣ್ಣ ಮಗು, 1.5-2 ವರ್ಷದ ಮಗು, ಏನು ಅನ್ನ ಇಲ್ಲದೆ ನೀರಿಲ್ಲದೆ ಅದು ಹೆಂಗೆ ಸಾಧ್ಯ, ಇದು ಎಷ್ಟು ಗಟ್ಟಿದ್ದಾನೆ ಅವನು ಸಾತ್ವಿಕ್ ಅಂತ. ಸ್ವಲ್ಪ ತರಚಿದ ಗಾಯ ಅಷ್ಟೇ, ಆ ಕಡೆ ಈ ಕಡೆ ತರಚಿದ ಗಾಯ ಬಿಟ್ಟರೆ ಬೇರೇನೂ ಆಗಿಲ್ಲ. ಸ್ವಲ್ಪ ತಲೆಗೇನೋ ಪೆಟ್ಟಾಗಿದೆ ಅಂತಿದ್ರು, ಅದೂ ಇಲ್ಲ, ಡಾಕ್ಟ್ರೇ ಕ್ಲಿಯರಾಗಿ ಹೇಳಿದ್ದಾರೆ. ಹಾಗಾಗಿ ಈಗ ಇಡೀ ರಾಜ್ಯವೇ ಖುಷಿಪಟ್ಟಿದೆ. ನಿನ್ನೆ ಮಧ್ಯಾಹ್ನದ ಹೊತ್ತಿಗೆ ಇಡೀ ರಾಜ್ಯವೇ ಈ ವಿಚಾರವನ್ನು ಕೇಳಿ ಸಾತ್ವಿಕ ಪವಾಡ ಸದೃಶ ಎನ್ನುವಂತೆ ಬದುಕುಳಿದ. ವೈದ್ಯರ ಹೇಳಿರುವಂತಹ ಮಾಹಿತಿ ಪ್ರಕಾರ ಆತನ ದೇಹಕ್ಕೆ ಯಾವುದೇ ಗಾಯಗಳಾಗಿಲ್ಲ, ಪಲ್ಸು, ಉಸಿರಾಟ ಎಲ್ಲವೂ ಕೂಡ ಸಹಜ ಸ್ಥಿತಿಯಲ್ಲಿದೆ. ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಪ್ರಾಥಮಿಕವಾಗಿ ಕೂಡ ಆತನಿಗೆ ಅಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗಿತ್ತು. ನೋಡಿ, ಗುಂಡು ಗುಂಡಾಗಿದ್ದಾನೆ ಸಾತ್ವಿಕ್ಕು. ಆತ ಏನಾದರೂ ಇನ್ನೂ ಸ್ವಲ್ಪ ಸಣ್ಣ ಇದ್ದಿದ್ರೆ ಇನ್ನೂ ಒಳಗಡೆ ಹೋಗ್ಬಿಡೋನೇನು, 16 ಅಡಿಗೆ ಆತ ಅಲ್ಲೇ ಸ್ಟಕ್ ಆಗಿಬಿಟ್ಟಿದ್ದ. ಬಟ್ ನಿಜಕ್ಕೂ ಆತನ ಹೆತ್ತ ತಾಯಿ, ಅವ್ರ ಇಡೀ ಕುಟುಂಬಸ್ಥರು, ಮರುಜನ್ಮ ಅದು, ಮರುಜನ್ಮ ಸಾತ್ವಿಕ್ಕೆ. ಜೀವನ್ಮರಣದ ಹೋರಾಟ, ನಿರಂತರ 20 ಗಂಟೆಗಳ ಆ ಕಾರ್ಯಾಚರಣೆ, NDRF SDRF ಅಗ್ನಿಶಾಮಕ ದಳದವರ ಎಫರ್ಟ್ನಿಂದಾಗಿ ಈ ರೀತಿಯಾಗಿ ಸಾತ್ವಿಕನ್ನು ಜೀವಂತವಾಗಿ ಹೊರತರಲಾಯಿತು. ತಾಯಿಯ ಮಡಿಲಲ್ಲೇ ಆತನಿಗೆ ಚಿಕಿತ್ಸೆಯನ್ನು ಕೊಡ್ತಾಯಿದ್ರು. ಆ ತಾಯಿ ಹೆತ್ತು ಕರಳು ತಡಬಡಾಯಿಸ್ತಾಯಿತ್ತು, ನನ್ನ ಮಗುನ ನಾನು ಯಾವಾಗ ಮಡ್ಲಿಕ್ಕೆ ಹಾಕೋತೀನೋ, ನಾನು ಯಾವಾಗ ಆತನ ಆರೈಕೆ ಮಾಡ್ತೀನೋ ಅಂತ. ಹಾಗಾಗಿ ಈಗ ಪೂಜಾ, ಅವರ ತಾಯಿ ಪೂಜಾ, ಜೊತೆಗೆ ಇಡೀ ಎಲ್ಲ ಕುಟುಂಬಸ್ಥರು ಸಂಭ್ರಮದಲ್ಲಿದ್ದಾರೆ.